ಇದು ಆರೆಂಜ್ ಗ್ರೇವಿ. ಇದಕ್ಕೆ ಬೇಕಾಗಿರೋದು ಒಂದು 6 ಆರೆಂಜ್ ಹಣ್ಣುಗಳು, ಮತ್ತು ಅದಕ್ಕೆ 1 ಆರೆಂಜಿಗೆ 3 ಒಣಮೆಣಸಿನ್ಕಾಯಿ ಹಾಗೆ ನಾನು ತೊಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ಬೇಕಾಗಿರೋದು ಮೆಂತ್ಯ, ಒಂದು 1/2 ಸ್ಪೂನಷ್ಟು ಮೆಂತ್ಯ, ಮತ್ತು ಸಾಸಿವೆ 1/2 ಸ್ಪೂನು, ಆಮೇಲೆ ಅರಿಶಿನದ ಪುಡಿ, ಆಮೇಲೆ ಉಪ್ಪು, ಬೆಲ್ಲ, ಎಣ್ಣೆ. ಸೊ ಆರೆಂಜ್ನ ಎಷ್ಟು ದೊಡ್ಡ ಪೀಸಸ್ ಕಟ್ ಮಾಡ್ಕೋಬೇಕು? ಒಂದು ಆರೆಂಜ್ನ 8 ಪೀಸ್ ಕಟ್ ಮಾಡಬೇಕು. ಓಕೆ, ಒಂದು ಆರೆಂಜ್ನ ಆರೆಂಜ್ ಸಿಪ್ಪೆ ಮತ್ತು ಹಣ್ಣು ಎರಡು ಸೇರಿ ಮಾಡಬೇಕಾ? ಎರಡು ಸೇರಿನೇ ಆರೆಂಜ್ನ ಹೀಗೆ ಕಟ್ ಮಾಡಿ, ಹೀಗೆ ಮಾಡಿ ಒಂದು ಪೀಸ್ನ 8, ಒಂದು ಆರೆಂಜಿಗೆ 8 ಪೀಸ್ ಬರೋ ಥರ ಕಟ್ ಮಾಡ್ಕೋಬೇಕು. ಅದರಲ್ಲಿರುವ ಬೀಜ ಎಲ್ಲ ತೆಗೆದು ಬಿಡಬೇಕು. ಹೀಗೆ ಇದನ್ನ ಸಿಪ್ಪೆ ಸಮೇತನೇ ಮಾಡಬೇಕು. ಗ್ರೀನ್ ಕಲರ್ ಆರೆಂಜ್ ಮತ್ತು ಎಲ್ಲ ಆರೆಂಜ್ನಲ್ಲೂ ಮಾಡ್ಬೋದು, ಹುಳಿ ಇದ್ರೂ ಚೆನ್ನಾಗಿ. ಸೊ ಆರೆಂಜ್ ಚೂಸ್ ಮಾಡುವಾಗ ಸ್ವೀಟ್ ಆರೆಂಜ್ ಚೂಸ್ ಮಾಡಬೇಕಾ ಅಥವಾ ಇಲ್ಲ? ಎಲ್ಲದಕ್ಕೂ ಯಾವ ಆರೆಂಜ್ ಆದ್ರೂ ಸ್ವೀಟ್ ಅಂತಲ್ಲ ಹುಳಿ ಅಂತಲ್ಲ, ಆರೆಂಜ್ ಅಷ್ಟೇ. ಅದನ್ನ ಸಿಪ್ಪೆನು ಹಾಕಿ, ದಪ್ಪ ಸಿಪ್ಪೆ ಇದ್ರೂ ಸರಿ, ಸ್ವಲ್ಪ ಇದಾಗಿದ್ರೂ ಸರಿ, ಯಾವ ಥರ ಆರೆಂಜ್ ಸಿಕ್ಕಿದ್ರೂ ನೀವು ಇಷ್ಟೇ. ಒಂದು ಆರೆಂಜನೇ 8 ಪೀಸ್. ಓಕೆ, ಹಾಗೆ ಮಾಡ್ಕೋಬೇಕು. ಇಲ್ಲಿ ಸ್ಟವ್ ಆನ್ ಆಗಿದೆಯಾ? ಹಾಂ, ಆನ್ ಆಗಿದೆ. ಅದು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ, ಎಣ್ಣೆ ಹಾಕಬೇಕು ಸ್ವಲ್ಪ ಜಾಸ್ತಿ ಹಾಕಿ. ಎಷ್ಟು ಎಣ್ಣೆ ಹಾಕಬೇಕು? ಒಂದು 100 ಕಡಿಮೆನೆ ಎಣ್ಣೆ, ಯಾಕೆಂದರೆ ಈ ಇದರಲ್ಲಿ ನಾವು ಈ ಮೆಣಸಿನ್ಕಾಯಿ, ಈ ಮೆಂತ್ಯ ಇದೆಲ್ಲ ಎಣ್ಣೆನಲ್ಲೇ ಹುರಿದು ತಗೋಬೇಕು. ಹಂಗೆ ಎಣ್ಣೆಯಲ್ಲೇ ಬಿಸಿ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಣ್ಣೆ ಸ್ವಲ್ಪ ಕಾಯ್ದಿದ್ಮೇಲೆ ಅದರಲ್ಲೇ ಫ್ರೈ ಮಾಡಬೇಕು. ಮತ್ತು ಅದು ಕಾಯ್ದಿದ ಮೇಲೆ ಫಸ್ಟು ಹಿಂಗು ಒಂದು ಇಷ್ಟು ಹಿಂಗೆ ಹಾಕಿ, ಹಿಂಗೆ ಹಾಕಿದ ಕೂಡಲೇ ಮೆಂತ್ಯ, ಮೆಂತ್ಯ ಹಾಕಿದ ಕೂಡಲೇ ಇದನ್ನು ಮೆಣಸಿನ್ಕಾಯಿನು ಹಾಕ್ಬೇಕು. ಹಾಕ್ಬಿಟ್ಟು ನೀವು ಆಫ್ ಮಾಡಿಕೊಳ್ಳಿ, ಆ ಸ್ಟವು ಆ ಎಣ್ಣೆ ಬಿಸಿ ಸಾಕು, ಅದು ಇದಾಗುತ್ತೆ ಸಾಕು ಅಷ್ಟೇ. ನಾವು ಇದನ್ನು ತೆಗೆದು ಒಂದು ಪ್ಲೇಟಿಗೆ ಇದನ್ನು ಎಣ್ಣೆಯಲ್ಲೇ ಹುರ್ಕೋಬೇಕು. ಹಂಗೆ ಬರೀ ಬಾಣನಲ್ಲಿ ಹುರ್ಕೊಂಡ್ರೆ ಅಷ್ಟೇ ಬರಲ್ಲ. ಸೊ ಮೆಣಸಿನ್ಕಾಯಿ, ಇಂಗು ಮತ್ತು ಮೆಂತ್ಯ, ಮೆಂತ್ಯ ಅಷ್ಟೇ. ನೀವು ಎಣ್ಣೆ ಬಿಸಿ ಮಾಡಿದ್ಮೇಲೆ ಆಫ್ ಮಾಡಿಬಿಟ್ರೆ ಇದು ಕರಗಲ್ಲ, ಬೇಗ ಒಂಥರ ಚೆನ್ನಾಗಿ ಬರುತ್ತೆ. ಮೂರು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಈ ಎಣ್ಣೆಗೆ ಸಾಸಿವೆ ಹಾಕೋಬೇಕು, ಬರೀ ಸಾಸಿವೆ ಅಷ್ಟೇ. ಸಾಸಿವೆ ಆದ ನಂತರ ಸರಿಯಾಗಿ ತಿಳಿದ ಮೇಲೆ ಆರೆಂಜನ್ನು ಚೆನ್ನಾಗಿ ಒಂಚೂರು ಎಣ್ಣೆನಲ್ಲೇ ಇದು ಬಾಡಿಸ್ಬಿಟ್ಟು, ಆಮೇಲೆ ಇದಕ್ಕೆ ಮೆಣಸಿನ ಪುಡಿ ಸ್ವಲ್ಪ, ಮೆಣಸಿನ ಪುಡಿ ಅಲ್ಲ ಅರಿಶಿನದ ಪುಡಿ ಹಾಕಬೇಕು. ಆಮೇಲೆ ಉಪ್ಪು ಎಷ್ಟು ಸ್ಪೂನ್? ಉಪ್ಪು 2 ಸ್ಪೂನ್, 2 ಸ್ಪೂನ್ ಸಾಕು. ಅದಕ್ಕೆ ಬೇಕಾಗಿರೋದಷ್ಟು ಉಪ್ಪು. ಇದು ಭತ್ತ ಇರುವಾಗಲೇ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಪೌಡ್ರು ಈ ಥರ ಮಾಡ್ಕೋಬೇಕು, ತುಂಬ ನೈಸು ಆಗಬಾರ್ದು, ಸ್ವಲ್ಪ ತರಿ ತರಿನೇ ಮಾಡ್ಕೋಬೇಕು. ಯಾವಾಗ ಹಾಕಬೇಕು ಪೌಡರ್ನ? ಇದು ಒಂದು ಚೂರು ಬಾಟ್ಲಿ, ಇದು ಒಂದು ಇದಾಗುತ್ತೆ ಚೂರು
ಎಷ್ಟು ನಿಮಿಷ ಆಗುತ್ತೆ ಆರೆಂಜ್ ಬೇಯಕ್ಕೆ? ತ್ರೀ ಮಿನಿಟ್ಸ್ ಅಷ್ಟೇ. ಎಣ್ಣೆಯಲ್ಲಿ ಬೇಯಬೇಕು ಅಂತಲ್ಲ, ಇದು ಸ್ವಲ್ಪ ಬಾಡಿಸ್ಕೋಬೇಕು. ಆಮೇಲೆ ಈ ಪೌಡ್ರನ್ನ ಈಗ ಹಾಕ್ಬಿಡ್ಬೋದು. ಕರಿ ಮಾಡೋಕ್ಕೆ ಎಷ್ಟು ನಿಮಿಷ ಬೇಕಾಗುತ್ತೆ ಎಲ್ಲ ಸೇರಿನ? ಹಾಂ, ಎಲ್ಲ ಸೇರಿ ಒಂದು 15 ಮಿನಿಟ್ಸ್. ಈಗ ನೋಡಿ ಹಿಂಗೆ ಬರುತ್ತೆ, ಇದು ಒಂಥರ ಗ್ರೀನ್ ಹೀಗೆ ಬರಬೇಕು. ಬಂದ ಮೇಲೆ ಇದಕ್ಕೆ ಬೆಲ್ಲ ಹಾಕು, ಸ್ವಲ್ಪ ಹಾಕಿದ್ರೆ ಸಾಕು, ಏನು ಜಾಸ್ತಿ ಬೇಕಾಗಿಲ್ಲ. ಬೆಲ್ಲ ಬೇಡ ಅಂದರೆ ಹಾಕ್ಲಿಲ್ಲದ್ರೆ ಹಾಗೆ ಇಟ್ಕೋಬೋದು. ಅದು ಬೆಲ್ಲ ಹಾಕಿದ್ರೆ ಒಂದು ಟೇಸ್ಟ್, ಬೆಲ್ಲ ಬೇಡ ಅನ್ನೋರಿಗೆ ಬೆಲ್ಲ ಹಾಕೋದೇ ಬೇಡ, ಹಾಗೇ ಇಟ್ಕೋ ಅಂದರೆ ಬೆಲ್ಲ ಹಾಕಿದ್ರೇ ಒಳ್ಳೆ ಟೇಸ್ಟ್ ಬರೋದು. ಎಣ್ಣೆ ಎಷ್ಟು ಇರಬೇಕು ಅದ್ರ ಮೇಲೆ ಹಿಂಗಿದ್ರೆ ಇದು ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಕೆಟ್ಟೋಗಲ್ಲ. ಆಚೆ ಕಡೆಯೇ ಇದ್ರೂ ಇದು ಕೆಟ್ಟೋಗಲ್ಲ, ಫ್ರಿಜ್ಜಲ್ಲಿ ಇಟ್ಟರೆ ತಿಂಗಳು 2-3 ತಿಂಗಳು ಇದ್ರೂ ಕೆಟ್ಟೋಗೋದಿಲ್ಲ, ಚೆನ್ನಾಗಿರುತ್ತೆ. ಆರೆಂಜ್ ರೆಡಿಯಾಗಿದೆ, ಇದು ನೋಡಿ ಹಿಂಗಿರುತ್ತೆ. ಇವಾಗ ಟೇಸ್ಟ್ ಮಾಡಿದ್ರೆ ಒಂಚೂರು ಕಹಿ ಅನಿಸುತ್ತೆ, ಆದರೆ ನಾಳೆಗೆ ಈ ಕಹಿ ಏನೂ ಇರಲ್ಲ, ಚೆನ್ನಾಗಿ ಸಕ್ ಮಾಡಿಕೊಂಡು ಚೆನ್ನಾಗಿರುತ್ತೆ. ಇವತ್ತು ಒಂಚೂರು ಅನಿಸುತ್ತೆ. Curry is ready now to eat.